ನನ್ನ ಉಸಿರಲ್ಲಿ ಉಸಿರಾಗಿದ್ದ ಮೈಲಾನ್ ಎಲ್ಲಿದ್ದಾನೋ ಹೇಗೋ. ಅವನಿಗೆ ಅವನ ಬಾಯಿನಲ್ಲಿ ನಾನು ತುಂಬಾ ಆಟ ಆಡಿದ್ದೆ. ಆ ದೇವ್ರಿ ಯಾವತ್ತಿದ್ರು ನನ್ನನ್ನು ಕ್ಷಮಿಸೋದಿಲ್ಲ. ಅವನನ್ನು ನೋಡಬೇಕು ಎಂಬ ಈ ನನ್ನ ಮನಸ್ಸು ಮರಗಿ ಮರೆಚಿಕೆಯಂತೆ ಕೊರತಾ ಇದೆ. ಎಲ್ಲಿದ್ದನು, ಹೇಗಿದ್ದನು, ನಡೆದ ಘಟನೆಯನ್ನು ಅವನಿಗೆ ತಿಳಿಸಬೇಕು ಅಂತ ಈ ನನ್ನ ಹೃದಯ ಒದ್ದಾಡ್ತಾ ಇದೆ. ಮೈಲ ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ ಬಿಡು ಮೈಲ. ನೋಡು ಗೀತಾ, ನಿನಗೆ ಏನು ತಂದಿದ್ದೇನೆಂದು. ಓಹೋ, ಸೀರೆನಾ? ತುಂಬಾ ಚೆನ್ನಾಗಿದೆ, ಆಕಣಿಗೆ ತುಂಬಾ ಚೆನ್ನಾಗಿ ಆಗುತ್ತೆ ಬಿಡಿ. ಅಯ್ಯೋ, ಇದು ಹತ್ತಿಗೆಲ್ಲ ಕಣೆ ನಿನಗೆ ತಂದಿದ್ದೇನೆ. ಏಕೆಂದರೆ ನಾನು ಮದುವೆ ಆಗುವಾಗ ನಿನಗೆ ನನ್ನದಂತ ಏನು ಕೊಟ್ಟಿಲ್ಲ, ಅದಕ್ಕೆ ಪ್ರೀತಿಯಿಂದ ಈ ಸೀರೆ ನಿನಗೆ ತಂದಿದ್ದೇನೆ. ತೆಗೆದುಕೋ ಗೀತಾ. ಯಾರು ಹೇಳಿದ್ದು ನೀವು ನನಗೆ ಏನು ಕೊಟ್ಟಿಲ್ಲ ಅಂತ? ಯಾರು ಹೇಳಿದ್ದು? ಮದುವೆಗಿಂತ ಮುಂಚಿತವಾಗಿ ನೀವು ನನಗೆ ದೊಡ್ಡ ಉಡುಗೊರೆಯನ್ನೇ ಕೊಟ್ಟು ಬಿಟ್ಟಿದ್ರಲ್ಲ, ಅದನ್ನು ಇಷ್ಟು ಬೇಗ ಮರೆತು ಹೋದ್ರ? ನೋಡಿ, ಒಂದು ಗಂಡು ಒಂದು ಹೆಣ್ಣಿಗೆ ಪ್ರೀತಿಯಿಂದ ಉಡುಗೊರೆಯನ್ನು ಕೊಡಬೇಕೇ ವಿನಃ ಮೋಸದಿಂದಲ್ಲ. ಗೀತಾ, ನಿನಗೆ ಎಷ್ಟು ಸಾರಿ ಹೇಳಿದ್ದೇನೆ ಅದೊಂದು ಕೆಟ್ಟಗಳಿಗೆ ಮರೆತು ಬಿಡೋದು. ಏನು ನಡೆಯಬಾರದು, ಆಕಸ್ಮಿಕವಾಗಿ ನಡೆದು ಹೋಯ್ತು. ಈಗ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಯಾಕೆ ನಿನ್ನ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೀಯ? ಅದರಿಂದ ನಿನಗೂ ಸುಖವಿಲ್ಲ, ನನಗೂ ಸುಖವಿಲ್ಲ. ಅದು ನನಗೆ ಚೆನ್ನಾಗಿ ಗೊತ್ತಿದೆ, ಅದರಿಂದ ನಿಮಗೆ ಸುಖ ಇರಬಹುದು, ಆದ್ರೆ ನನಗಂತೂ ಯಾವತ್ತಿದ್ರೂ ಸುಖ ಇಲ್ಲ. ಒಂದು ವೇಳೆ ಏನಾದ್ರೂ ನೀವು ನನ್ನನ್ನು ಗೆದ್ದೇ ಗೆಲ್ಲುತ್ತೇನೆ ಎಂಬ ಆಸೆ ನಿಮ್ಮಲ್ಲಿದ್ರೆ ದಯವಿಟ್ಟು ಅದನ್ನು ಬಿಟ್ಟು ಬಿಡಿಯ ಹಠವನ್ನು. ಯಾಕಂದ್ರೆ ನನ್ನ ಮನಸ್ಸು ನನ್ನ ಹತ್ತಿರ ಇಲ್ಲ. ಹ್ಮ್, ನನಗೆ ಗೊತ್ತು ಗೀತಾ, ಮನಸ್ಸಿಲ್ಲದ ನನ್ನ ಮದುವೆ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಏನು ಮಾಡೋದು, ನಿನ್ನನ್ನು ಮದುವೆ ಆಗೋದು ನನಗೆ ವಿಧಿನೇ ಇರಲಿಲ್ಲ, ಅದಕ್ಕೆ ನೀ ರೀತಿ ಅನ್ಯಾಯ ಮಾಡೋದು ತಪ್ಪು ಗೀತಾ, ತಪ್ಪು. ಹಾಗಾದ್ರೆ ನೀವು ಮಾಡಿದ್ದು ಸರಿನಾ? ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ನುಚ್ಚು ನೂರನ್ನಾಗಿ ಮಾಡಿಬಿಟ್ರಿ. ಈ ನನ್ನ ಹೃದಯವನ್ನು ಕಿತ್ತೆಸೆದು ದಿನನಿತ್ಯ ನಾನು ಕೊರಗಿ ಕೊರಗಿ ಸಾಯುವ ಹಾಗೆ ಮಾಡಿದ್ರಲ್ಲ, ನೀವು ಮಾಡಿರೋದು ತಪ್ಪಲ್ವೇ? ಹೇಳಿ, ಯಾಕೆ ಯಾಕೆ ರೀತಿ ಮೌನವಾಗಿ ನಿಂತು ಬಿಟ್ರಿ ನೀವು? ಹ್ಮ್, ನಾನು ಮಾಡಿದ್ದು ತಪ್ಪೆ, ಆದ್ರೆ ಈ ತಪ್ಪಿಗೆ ಕ್ಷಮೆನೆ ಇಲ್ವಾ? ಮನುಷ್ಯ ಮಾಡಿದ ತಪ್ಪು ತನಗರಿವು ಆದಾಗ ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲವಂತೆ. ಈಗ ನನ್ನ ತಪ್ಪಿನ ಅರಿವು ನನಗಾಗಿದೆ ಗೀತಾ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಗೀತಾ, ಕ್ಷಮಿಸಿಬಿಡು. ಇಲ್ಲ, ಅದು ಯಾವತ್ತಿದ್ರೂ ಸಾಧ್ಯವಿಲ್ಲ. ನನಗೆ ಆದ ನೋವುಗಳನ್ನು ಈ ಮರೆತು ನಾನು ಎಂದು ನಿಮ್ಮನ್ನು ಕ್ಷಮಿಸುತ್ತೇನೆ. ಅವತ್ತೇ ನಾನು ನಿಮ್ಮ ಹೆಂಡತಿ, ಆದ್ರೆ ಅಲ್ಲಿವರೆಗೂ ನೋಡುವ ಜನರ ಎದುರಿಗೆ ನಾವು ಗಂಡ ಹೆಂಡತಿ ಮಾತ್ರ. ಬೇಡ ಗೀತಾ, ಬೇಡ, ಅಂತ ಗೌರವದ ಶಿಕ್ಷೆಯನ್ನು ನನಗೆ ಕೊಡಬೇಡ, ಪ್ಲೀಸ್, ನನ್ನ ಮಾತು ಕೇಳು ಗೀತಾ. ಏನೇ ಗಲಾಟೆ ಮಾಡ್ತಾ ಇದ್ದೆ ಅಂತ ಕಾಣ್ತಾ ಇದೆ? ಏನು ಇಲ್ಲ ಅಪ್ಪ, ಇವರು ನನಗೆ ಸೀರೆ ತಂದಿದ್ರು, ಇದನ್ನು ನಾನು ಬೇಡ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಇದೇನಮ್ಮ, ಗಂಡ ಪ್ರೀತಿಯಿಂದ ಸೀರೆ ತಂದದ್ದು ಸಂತೋಷದಿಂದ ಸ್ವೀಕರಿಸೋದನ್ನು ಬಿಟ್ಟು ಈ ರೀತಿ ಹಠ ಮಾಡ್ತಾ ಇದ್ದಲ್ಲ, ಇದು ತಪ್ಪಲ್ಲೇನಮ್ಮ? ಅಪ್ಪ, ಇವರು ನನ್ನನ್ನು ಮದುವೆ ಆಗಿದ್ದಾರೆ, ಅದಕ್ಕೋಸ್ಕರವಾಗಿ ಇವತ್ತು ನನಗೆ ಸೀರೆ ಕೊಡಿಸ್ತಾ ಇದ್ದಾರೆ. ಹಾಗಿದ್ರು ನಾನು ದಿನನಿತ್ಯ ಇವತ್ತು ಯಾವುದು ಸೀರೆಯನ್ನು ಉಟ್ಟಿಲ್ವಾ? ಅಥವಾ ನನ್ನ ತಂದೆ ತಾಯಿಗಳು ನನಗೆ ಸೀರೆಯನ್ನೇ ಕೊಡಿಸಿಲ್ವಾ? ಗೀತಾ, ಅದೆಲ್ಲ ಸೀರೆ ಬಗ್ಗೆ ಕೇವಲಾಗಿ ಮಾತಾಡಬಾರ್ದಮ್ಮ. ನೋಡಮ್ಮ, ನಮ್ಮ ತಂದೆ ತಾಯಿಗಳು ಕೊಡಿಸಿದ ಸೀರೆ ಅವರ ಜನ್ಮ ಇರುವ ತನಕ ಮಾತ್ರ, ಆದ್ರೆ ಗಂಡಗಳು ಕೊಡಿಸಿದ ಸೀರೆ ನಮ್ಮ ಜನ್ಮ ಇರುವ ತನಕ ಅನ್ನೋದು ಮಾತ್ರ ಯಾವತ್ತೂ ಮರೆಯಬೇಡಮ್ಮ, ಮರೆಯಬೇಡ. ಮದುವೆ ಆದವರಿಗೆ ತಾಯಿ ಆದವರಿಗೆ
ಕೊಡಿಸಿರುವ ಸೀರೆಯನ್ನು ನಾನು ತೆಗೆದುಕೊಳ್ತೀನಕ್ಕ. ಆದ್ರೆ ಈಗಲ್ಲ ಅಕ್ಕ, ಈಗಲ್ಲ ಅಂದ್ರೆ ಆದ್ರೆ ನನ್ನ ಮಾತೇನಪ್ಪ ನೋಡಕ್ಕ. ಈ ಸೀರೆಯಲ್ಲಿ ಅವರು ಸ್ವಂತ ದುಡಿಮೆಯಿಂದ ಎಂದು ನನಗೆ ಸೀರೆಯನ್ನು ತೆಗೆದುಕೊಡ್ತಾರೆ. ಅವತ್ತು ಅದೇ ಹಣದಿಂದ ನಾನು ಸೀರೆಯನ್ನು ಉಟ್ಕೊಳ್ತೀನಮ್ಮ, ನಾನು ಸೀರೆ ಉಟ್ಕೊಳ್ತೀನಿ ಅಂದ್ರೆ ನಮ್ಮ ನಿನ್ನ ಮಾತಿನ ಅರ್ಥ. ಇಷ್ಟು ದಿವಸದವರೆಗೂ ಇವರು ತನ್ನ ಅಣ್ಣನ ದುಡಿಮೆಯಲ್ಲಿ ಬದುಕುತ್ತಿದ್ದಾರೆ ಅಕ್ಕ, ಇವ್ರಿಗೂ ಕೂಡ ಸ್ವಲ್ಪ ಜವಾಬ್ದಾರಿ ಅನ್ನೋದು ಬರೋದು ಬೇಡ್ವಿ ಅಕ್ಕ. ಈ ಮಾತಿನಿಂದ ಏನಾದ್ರೂ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ನನ್ನನ್ನು ನೋಡಿದೇನು ಕೋತಿ ಅಂತ ಅವಳು, ಅವಳು ಎಷ್ಟೊಂದು ಒಳ್ಳೆ ಗುಣದವಳು ಅಂತ. ಅವಳು ಆಡಿದ ಮಾತು ನಿನಗೇನಾದ್ರೂ ಗೊತ್ತಾಯ್ತೇನು ನೋಡು. ಅಂತ ಒಳ್ಳೆ ಗುಣದವಳು ಈ ರೀತಿ ಮಾಡೋದಕ್ಕೋ ನಿನ್ನ ಮನಸ್ಸಾದ್ರೂ ಹೇಗೆ ಬಂತು? ಅತ್ತಿಗೆ ನಾನು ಬೇಕಂತ ಉದ್ದೇಶ ಪೂರ್ವದಿಂದ ಮಾಡಲಿಲ್ಲ ಅತ್ತಿಗೆ. ಅದು ಅದೆಲ್ಲ ಇರ್ಲಪ್ಪ, ಇನ್ನು ಮುಂದಾದ್ರೆ ಎಲ್ಲೇದೊಂದು ಕೆಲಸ ನೋಡಿಕೊಂಡು ನೀನು ಸುಖವಾಗಿ ಅವಳ ಜೀವನ ಸಾಗಿಸು. ಏಕೆಂದ್ರೆ ನೀನ ಸತ್ಯ ದುಡ್ದು ಅವಳ ಜೀವನ ಸಾಗಿಸಿದ್ರೆ ಖಂಡಿತವಾಗ್ಲು ಅವಳು ನಿನ್ನ ಕ್ಷಮಿಸುತ್ತ ಅನ್ನೋ ನಂಬಿಕೆ ನನಗಿದೆಯಪ್ಪ, ನನಗಿದೆ. ಆಗಲೇ ಅತ್ತಿಗೆ ನೀನು ಹೇಳಿದ ಹಾಗೆ ಮಾಡುತ್ತೇನೆ. ಜಾನಕಿ 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 ನೋಡು, ಯಾರನ್ನ ಕರೆದುಕೊಂಡು ಬಂದಿದ್ದೀನಂತ. ಮಹಿಳೆ ಏನಪ್ಪ ಚೆನ್ನಾಗಿದ್ದೇನಪ್ಪ ಇದೇನಪ್ಪ, ಎಷ್ಟೊಂದು ಕೋಪ ಮಾಡಿಕೊಂಡು ಬಂದಿದ್ದೆಯಲ್ಲ ಮಹಿಳೆ, ಮೊದಲೇ ಹೇಳಿದೆ ಆ ಕೆಟ್ಟ ರಾಜಕೀಯ ಸಹವಾಸ ಮಾಡ್ಬೇಡಪ್ಪ ಅಂತ. ಕೊನೆಗೆ ನಿನ್ನ ಹಠಾಣ ಸಾಧಿಸಿ ಬಿಟ್ಟಿ ಮೈದನ. ಅತ್ತಿಗೆ ನಾನು ಆ ಗೌಡನ ಗುಲಾಮಗಿರಿಗೆ ಹೆದರಿ ನಮ್ಮ ಆಸ್ತಿಯನ್ನು ಕೊಡುವುದಿಲ್ಲ ಅಂತ ಹೇಳಿದ್ದೆ, ತಪ್ಪಾಯ್ತಾ? ಅದು ತಪ್ಪು ಅನ್ನೋದಾದರೆ ಈಗ ಅಣ್ಣ ಮಾಡಿದ್ದು ತಪ್ಪಲ್ಲವೇ? ಅಣ್ಣ ಏನಪ್ಪ, ನಿಮ್ಮ ಅಣ್ಣ ಏನ್ ತಪ್ಪು ಮಾಡಿದ್ದಾರೆ? ಅದೇ ಅತ್ತಿಗೆ ನಮ್ಮ ಮದುವೆ ಹೆಸರು ಇರ್ಬೋದು ಅಲ್ವೇನಣ್ಣ? ಛೇ ಛೇ, ನಾನೇಕೆ ಅದಕ್ಕೆ ತಪ್ಪು ಅಂತ ಹೇಳಿದ್ರೆ ಸಂಗಮೇಶ್, ಅದೇನು ಅರ್ಜೆಂಟ್ ಆಗಿ ಬಂತು ಅದಕ್ಕೆ ಮದುವೆ ಮಾಡಿದೆ ಅಂತ ಅಣ್ಣನೇ ದಾರಿಯಲ್ಲಿ ಎಲ್ಲಾ ವಿಷಯ ತಿಳಿಸಿದ. ಆಗ ನನಗೂ ಸ್ವಲ್ಪ ಮನಸ್ಸಿಗೆ ನೋವಾಯಿತು, ಇದ್ದ ಒಬ್ಬ ತಮ್ಮನ ಮದುವೆಯಲ್ಲಿ ನಾನು ಇರಲಿಲ್ಲವಲ್ಲ ಅಂತ. ಆದರೆ ದೇವರಂತಿರುವ ಅಣ್ಣ ಅತ್ತಿಗೆ ನಿಂತು ಮದುವೆ ಮಾಡಿದ್ದಾರೆ ಎಂದಾಗ ನಾನೇಕೆ ಅದನ್ನು ತಪ್ಪಾಗಿ ತಿಳಿದುಕೊಳ್ಳಿದ ಸಂಗಮೇಶ್? ಅಣ್ಣ ನೀನು ಇಲ್ಲದ ನಾನು ಮದುವೆ ಆಗಿದ್ದು ತಪ್ಪೆ, ಆದ್ರೆ ಏನು ಮಾಡೋದು, ಎಲ್ಲ ವಿಧಿಯ ಬರ ಏನು ನಡೆಯ ಬರುತ್ತದೋ ಆಕಸ್ಮಿಕವಾಗಿ ನಡೆದು ಹೋಯಿತು. ಹೋಗ್ಲಿ ಬಿಡು ಸಂಗಮೇಶ್, ಅದಕ್ಕೆ ವ್ಯಕ್ತ ಪಟ್ಟುಕೊಳ್ಳುತ್ತೀಯ? ಆಗುವುದೆಲ್ಲ ನಮ್ಮ ಒಳ್ಳೆಯದಕ್ಕೆಂದು ತಿಳಿದು ಬಾಳಿದರಾಯ್ತು. ಮಹಿಳೆಯರೇ, ನಿಮ್ಮ ಅಣ್ಣ ತಪ್ಪು ಮಾಡಿದನಂತ ಹೇಳ್ತಾ ಇದ್ದೇಲಪ್ಪ, ಯಾವ ವಿಷಯ ಅಂತ ಬಿಡಿಸಿ ಹೇಳ್ತೀಯ ನನಗೆ? ಅತ್ತಿಗೆಮ್ಮ, ನಾನು ಯಾವುದನ್ನು ಉಳಿಸಿಕೊಳ್ಳಬೇಕೆಂದು ಜೈಲಿಗೆ ಹೋದೆನು, ಈಗ ಅದೇ ಆಸ್ತಿಯನ್ನು ಮಾರಿ ಬಿಡಿಸಿಕೊಂಡು ಬಂದಿದ್ದಾನೆ ಈ ನಮ್ಮಣ್ಣ. ಮಹಿಳೆ ಏನಪ್ಪ ಏನ್ ಹೇಳ್ತಾ ಇದ್ದೆ ನೀನು? ಕೇಳು ಅತ್ತಿಗೆ, ಅಣ್ಣನನ್ನು ನೀನೇ ಕೇಳು. ಏನ್ರಿ ಮಹಿಳೆ ಹೇಳಿದ್ರ ಮಾತು ನಿಜ ಇದೆಯೇನ್ರಿ ಹೇಳ್ರಿ? ಹೌದು ಜಾನಕಿ, ಅವನು ಹೇಳುತ್ತಿರೋ ಮಾತು ನಿಜ. ಅಂದ್ರೆ ಇದ್ದ ಆಸ್ತಿಯನ್ನು ಮಾರಿದ್ರೆ ಮುಂದೆ ನಾವು ಬದುಕುವುದಾದ್ರೂ ಹೇಗೆ ಹೇಳಿ ಸ್ವಾಮಿ, ಬದುಕೋದು ಹೇಗೆ? ಜಾನಕಿ ತಿಳಿಯದೆ ಏನೇನೋ ಮಾತನಾಡಬೇಡ. ಒಂದು ವೇಳೆ ನಾವು ನಮ್ಮ ಆಸ್ತಿಯನ್ನು ಮಾರದಿದ್ದರೆ ಖಂಡಿತ ನಮ್ಮ ಮಹಿಳೆಯರು ಹಿಂತಿರುಗಿ ಬರುತ್ತಿರ್ಲಿಲ್ಲ, ಅದು ಗೊತ್ತಾ ನಿಮಗೆ? ಅದಕ್ಕೆ ನಮ್ಮ ಮಹಿಳೆಯರು ನಮ್ಮ ಕಣ್ಣು ಮುಂದೆ ಇದ್ದರೆ 10ರಷ್ಟು ಆಸ್ತಿಯನ್ನು ಗಳಿಸಬಹುದೆಂದು ಈ ರೀತಿ ತಿಳಿದು ಮಾಡಿದೆ. ಇದು ತಪ್ಪು ಅನ್ನೋದಾದರೆ ಎಲ್ಲರೂ ನನ್ನನ್ನು ಕ್ಷಮಿಸಿ ಬಿಡಿ. ಅಮ್ಮ ಅಣ್ಣ ಯಾಕನ ಈ ಅಣ್ಣ ನಿಲ್ಲಣ್ಣ ನಿಲ್ಲು, ನನ್ನ ಮಾತು ಕೇಳಣ್ಣ. ಮಹಿಳೆ ಹೋಗಿ ಬಿಡಪ್ಪ, ಏಕೆಂದ್ರೆ ನೀನು ಮರಳಿ ಬಂದಿಯಲ್ಲ ನನಗೆ ಅಷ್ಟೇ ಸಾಕು. ನೋಡಪ್ಪ ಇದೇ ಹಣದಲ್ಲಿ ಮತ್ತಷ್ಟು ಆಸ್ತಿ ತೆಗೆದುಕೊಂಡಾಯ್ತು. ಆದ್ರೆ ಆ ಕೆಟ್ಟ ರಾಜಕೀಯ ಸಹವಾಸ ಮಾತ್ರ ಬಿಟ್ಟು ಬಿಡಪ್ಪ, ಬಿಟ್ಟು ಬಿಡು. ಆ ಮಹಿಳೆ ಒಂದು ನಿಮಿಷ ಇಲ್ಲೇ ನಿಂತ್ಕೊಳಪ್ಪ. ಆದ್ರೆ ಸಂಗಮೇಶ್ ನಿಂತೇನೆ ಕರೀತೇವೆ, ಸ್ವಲ್ಪ ಕೆಲಸ ಇದೆ, ಬೇಗ ಬಾರ್ತೀವಿ. ಆದಷ್ಟು ಬೇಗ ಗೀತಾ ಎಲ್ಲಿದ್ದಾಳೆ ಅಂತ ನೋಡಲೇಬೇಕು.
ಅವಳನ್ನು ನೋಡಿ ಎಷ್ಟು ದಿನವಾಯಿತೋ ಏನೋ. ಆಗಿರುವ ಘಟನೆಯನ್ನು ಒಳಿದುರಿಗೆ ಹೇಳಿ ಒಂದು ಸಾರಿ ತಪ್ಪಿಕೊಂಡು ಜೋರಾಗಿ ಹತ್ತು ಬಿಡಬೇಕು ಎಂದಿಸುತ್ತಿದೆ ಈ ನನ್ನ ಮನಕ್ಕೆ. ಸ್ವಲ್ಪ ಈ ಕಡೆ ತಿರುಗಿ ಆರತಿ ಮಾಡ್ತೀನಿ. ನೀನು ಇಲ್ಲಿ ಮೈಲಾರಿ, ನೀನೇನು ಇಲ್ಲಿ? ನಾನೇ ಗೀತಾ ಸಂಗಮೇಶ್ ನನ್ನ ಮೈಲಾರಿ. ಗೀತಾ ಏನಿದೆಲ್ಲ? ಅಯ್ಯೋ ಅಯ್ಯೋ ವಿಧಿಯೇ ಮೈಲಾರಿ, ಎಂತ ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟೆ ಮೈಲಾರಿ ನೀನು, ಎಂತ ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟೆ. ನನ್ನ ಜೀವನದಲ್ಲಿ ಏನಾಗ್ಬಾರ್ದು ಅಂತ ನಾನು ಅನ್ಕೊಂಡಿದ್ದು, ಅದೇ ಎಲ್ಲವೂ ನಡೆದು ಹೋಗಿ ಬಿಟ್ಟಿದ್ದು ಮೈಲಾರಿ, ಅದೇ ನಡೆದು ಹೋಗಿ ಬಿಟ್ಟಿದ್ದು. ದಯವಿಟ್ಟು ಮೈಲಾರಿ ಈ ನತ ದೃಷ್ಟಿಯನ್ನು ದಯವಿಟ್ಟು ಕ್ಷಮಿಸಿಬಿಡು ಮೈಲಾರಿ. ಹುಚ್ಚುಚ್ಚಾಗಿ ಮಾತನಾಡಬೇಡ ಗೀತಾ, ಹುಚ್ಚುಚ್ಚಾಗಿ ಮಾತನಾಡಬೇಡ. ನನ್ನಿಂದ ನಿನ್ನ ಬಿಟ್ಟಿರೋದಕ್ಕೆ ಸಾಧ್ಯವಿಲ್ಲ ಗೀತಾ, ಸಾಧ್ಯವಿಲ್ಲ. ನಾನು ಸತ್ತೋಗಿ ಬಿಡುತ್ತೇನೆ ಗೀತಾ. ನಾನು ಮೈಲಾರಿ ಅದು ಏನಾಯ್ತು ಅಂತ ನನ್ನ ಮಾತನ್ನು ಕೇಳಿ. ಮುಚ್ಚು ಬಾಯಿ ಹನಸು ನಾಯಿ, ಆಟ ಆಡಿ ಬಿಟ್ಟು ಕಣೆ. ನನ್ನ ಜೀವನದಲ್ಲಿ ಮರೆಯದಂತ ಆಟನೇ ಆಡಿದ ಗೀತಾ. ಯಾಕೆ ಯಾಕೆ ಹೀಗೆ ಮಾಡಿದೆ ಹೇಳು ಗೀತಾ, ಹೇಳು ಗೀತಾ. ಏ ಗೀತಾ, ಆ ಬಂದೇಕ ಗೀತಾ? ಮುಗಿತೇನಮ್ಮ. ಆಯ್ತಕ್ಕ. ಹಾ ಮೈಲಾರಿ, ಇವಳು ಸಂಗಮೇಶಿನಿ ಅಂತಿ ಗೀತಾ ಅಂತ, ತುಂಬಾ ಒಳ್ಳೆ ಹುಡುಗಿ. ಗೀತಾ ಇವಳು ನಿನ್ನ ಗಂಡನ ಅಣ್ಣ, ಅಂದ್ರೆ ನಿನಗೆ ಭಾವ. ಒಳಗೆ ನಡೆಯಲು ಎಲ್ಲರೂ ಊಟ ಮಾಡೋರು.